ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ನಂದಕಿಶೋರ್. ಇವತ್ತು ರಾಣಾ ಚಿತ್ರತಂಡದಿಂದ ಇಲ್ಲಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಸರ್ ಜೊತೆ ಇದ್ದೀವಿ. ಇಡೀ ಭಾರತದಲ್ಲಾಗಿರ್ಬೋದು, ಹಾಗೆ ಕರ್ನಾಟಕದಲ್ಲಾಗಿರ್ಬೋದು, ಒನ್ ಅಂಡ್ ಓನ್ಲಿ ಮ್ಯಾನ್ ಒಂದು ಲಾಂಗ್ ಇಡಿದ್ರೆ ಅದಕ್ಕೊಂದು ಗ್ರಿಪ್ಪು ಸ್ಟೈಲ್ ಇರೋದು, ಈ ಲಾಂಗ್ ಭಾರತದ ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು ನಮ್ಮಣ್ಣ ಶಿವರಾಜ್ಕುಮಾರ್ ಸರ್. ಸೊ ಇವತ್ತು ಫಸ್ಟ್ ಟೈಮ್ ನಮ್ಮ ಶ್ರೇಯಸ್ ಮಂಜು ಅವರು ನಮ್ಮ ರಾಣಾ ಚಿತ್ರದಲ್ಲಿ ಲಾಂಗ್ ಹಿಡಿತಾ ಇದ್ದಾರೆ. ಅದಕ್ಕೆ ಶಿವಣ್ಣ ಅವ್ರ ಹತ್ರನೇ ಅದು ಹೇಗೆ ಅಂತ ಕಲ್ತ್ಕೊಂಡು ಆ ಸ್ಟೈಲ್ ಅವ್ರಿಗೆ ಬರಬೇಕು ಅಂತ ಇವತ್ತು ನಾವು ಕೇಳ್ಕೊಂಡಿದ್ದಕ್ಕೆ ನಮ್ಮ ಶಿವಣ್ಣ ಅವರು ತುಂಬ ಪ್ರೀತಿಯಿಂದ ಒಪ್ಕೊಂಡು ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಶಿವಣ್ಣ, ಮೊದಲನೇ ಸರಿ ಶ್ರೇಯಸ್ ಮಚ್ಚಿಡಿಸಿದ್ದಾರೆ, ದಯವಿಟ್ಟು ನೀವು ಅವನಿಗೆ ಆಶೀರ್ವಾದ ಮಾಡಬೇಕು, ಆ ಸ್ಟೈಲ್ ಹೇಳ್ಕೊಡ್ಬೇಕು. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಕ್ಯಾರೆಕ್ಟರ್ ಅಂತ ಬಂದ್ಮೇಲೆ ಐ ಥಿಂಕ್ ಎಲ್ಲ ತರ ರೋಲು ಮಾಡಬೇಕು. ಸೊ ಇದು ಒಂದು ನಮ್ಮ ಒಂದು ವೃತ್ತಿ, ಇದೊಂದು ಕ್ಯಾರೆಕ್ಟರ್ ಅಷ್ಟೇ ಹೊರತು ನಾನು ಒಬ್ಬನೇ ಚೆನ್ನಾಗಿ ಹಿಡಿತೀನಿ ಅನ್ನೋದು ಪಾಪ ಅವ್ರ ಪ್ರೀತಿ ಅವ್ರು ಹೇಳ್ತಾರೆ. ಐ ಥಿಂಕ್ ನನಗೆ ತುಂಬ ಇಷ್ಟ ಕಾಂಪ್ಲಿಮೆಂಟ್ಸ್ ತಗೊಳ್ಳೋಕೆ. ಒಂದು ಕ್ಯಾರೆಕ್ಟರ್ ಅಂತ ಬಂದ್ಮೇಲೆ ಒಂದು ಆಟಿಟ್ಯೂಡ್ ಮುಖ್ಯ ಅಷ್ಟೇ. ಅದರಲ್ಲೇನು ಒಂದು ನಾನೇನು ಹಿಡಿದುಬಿಟ್ರೆ ಅದರಿಂದ ಪಿಕ್ಚರ್ ಹೋಯ್ತು ಇಲ್ಲ ಇದಂತಲ್ಲ, ಬಟ್ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಹೆಂಗೆ ಹಿಡಿತೀವಿ, ಮೇನ್ಲಿ ಆಟಿಟ್ಯೂಡ್, ಒಂದು ಕ್ಯಾರೆಕ್ಟರ್ ಆಟಿಟ್ಯೂಡ್ ಮೇಲೆ ಹೋಗುತ್ತೆ ಅವ್ರದ್ದು. ಐ ಥಿಂಕ್ ಹೇಳ್ಕೊಡೋಕೆ ಒಂದು ನನಗೆ ಒಂದು ನಾಚಿಕೆ ಆಗ್ತದೆ, ಯಾಕಂದ್ರೆ ಸಿನಿಮಾದ ಹಿಡಿಬೋದು, ಯಾಕಂದ್ರೆ ಇಲ್ಲೆಲ್ಲ ಬಂದು ಹೇಳ್ಕೊಳೋದಿದೆಯಲ್ಲ. ನಾನೇ ಸ್ಟೂಡೆಂಟ್ ಆಗಿರ್ಬೇಕಂತ ಹೇಳ್ತಾ ಇರ್ತೀನಿ ಯಾವಲ್ಲೂ, ಬಟ್ ನನ್ನ ನೀವು ಮಾಸ್ಟರ್ ಮಾಡೋಕೆ ಹೊರಟಿದ್ದೀರಾ. ವೆರಿ ಟ್ಯಾಲೆಂಟೆಡ್ ಬಾಯ್, ಯಾಕಂದ್ರೆ ನಾನು ಒಂದು ಫಸ್ಟ್ ಸಿನಿಮಾದಲ್ಲಿ ಡ್ಯಾನ್ಸ್ ಫೈಟ್ಸ್ ನೋಡ್ಬೇಕಾರೆ ತುಂಬ ಕಾನ್ಫಿಡೆಂಟ್ ಆಗಿ ಮಾಡ್ತೇನೆ. ಆಮೇಲೆ ಸೆಕೆಂಡ್ ಫಿಲ್ಮ್ದು ಒಂದು ಟ್ರೈಲರ್ ತೋರಿಸ್ತರು, ಒಂದು ಸಾಂಗ್ ತೋರಿಸ್ತರು, ತುಂಬಾ ಖುಷಿ ಆಯಿತು. ಇವತ್ತು ನೋಡೋಣ, ನಾನು ಸುಮ್ಮನೆ ಒಂದು ಸ್ವಲ್ಪ ಹೆಂಗೆ ಸುಮ್ಮನೆ ಇಷ್ಟೇ ನಮ್ಮ ಇದೆಯಲ್ಲ, ಈ ಲೆಂತ್ ಇದು ಈ ಸ್ಟೈಲ್ ಇದೆ, ಇದು ಹಿಡಿಬೇಕು. ಇದು ಇರ್ಬೇಕು ಏನಾಗುತ್ತೆ ಅಂದರೆ ಈ ಗ್ರಿಪ್ಲಿ ನಾವು ಆ್ಯಕ್ಟಿಂಗ್ ಥರ ಮಾಡಬೇಕೇ ಹೊರತು ಹೊಡಿಬೇಕಾದ್ರೂ ಅಷ್ಟೇ ಕಂಟ್ರೋಲ್ ಇರುತ್ತೆ ಇಲ್ಲಿ, ಇಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಅದರಿಂದ ಇದು ಸೊ ನಾವೇನಾಯ್ತು ಒಂದೊಂದು ಸರ್ತಿ ಮಾಡ್ಬೇಕಾದ್ರೆ ನಾವು ಸಡನ್ ಆಗಿ ಹಿಂಗೆ ಟರ್ನ್ ಮಾಡ್ತೀವಿ, ಹಂಗೆ ಟರ್ನ್ ಮಾಡ್ತೀವಿ, ಹಿಂಗೆ ಬರ್ತೀವಿ, ಹಿಂಗೆ ಇಟ್ಕೋತೀವಿ, ಹಿಂಗೆ ಹೋಗುತ್ತೆ, ಹಿಂಗೆ ಇಟ್ಕೋತೀವಿ, ಫ್ರಸ್ಟ್ರೇಷನ್ ಆಯ್ದಾಗ ಹಿಂಗೆ ಇರುತ್ತೆ. ಸೊ ಅದಕ್ಕೆ ಆಟೋಮೆಟಿಕ್ಕಾಗಿ ಒಂದು ಸ್ಟೈಲ್ ಬಂದೇ ಬರುತ್ತೆ, ಹಿಂಗೆ ಬರಬೇಕಾರೆ ಇದು ಆ ಸಾಲ್ಟ್ನೆಸ್ಸು, ಇದು ಆ ಲುಕ್ಕು. ಸೊ ಬಾಡಿ ಪೋಸ್ಚರ್, ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಹೊರತು ಏನಾದ್ರೆ ಟಗರಲ್ಲಿ ಒಂದು ಇದು ಮಾಡಿದ್ದು ಇದರಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಅದೇನಾದ್ರೆ ಒಂದು ಅದೊಂದು ಟ್ರೆಂಡ್ ಆಯಿತು ಅಷ್ಟೇ. ಅದು ಅವಾಗ ಬರಬೇಕಾದ್ರೆ ಸುಮ್ಮನೆ ಹಿಂಗೆ ಬರಬೋದು, ಯಾ ಅಷ್ಟೇ ಬಂತು ನೋಡಿ ಫಿನಿಶ್.